ನಮಸ್ತೆ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸಿಬಿ ಕ್ರಿಯೇಷನ್ ಅರ್ಪಿಸುವ ಕನ್ನಡಿಗರ ಕಣ್ಮಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಮ್ಮ ಈ ಕರುನಾಡಿನಲ್ಲಿ ಅದೆಷ್ಟೋ ಸಾಧನೆ ಮಾಡಿದಂಥ ವ್ಯಕ್ತಿಗಳು ಎಲೆಮರೆಕಾಯಿಗಳಂತಿದ್ದಾರೆ. ಅಂತಹ ಸಾಧಕರ ಸಾಧನೆಯ ಮೇಲೆ ಬೆಳಕು ಚೆಲ್ಲುವ ಕಾರ್ಯಕ್ರಮವೇ ಕನ್ನಡಿಗರ ಕಣ್ಮಣಿ ಕಾರ್ಯಕ್ರಮ. ಬದುಕು ಸುಂದರ ನೆನ್ನೆಗಳ ನೆನಪಿನಲ್ಲಿ, ಇಂದು ಸುಂದರ ನಾಳೆಗಳ ನಿರೀಕ್ಷೆಯಲ್ಲಿ. ನಮ್ಮ ಬದುಕು ಎಷ್ಟು ಸುಂದರವಾಗಿರುತ್ತೋ ಅಷ್ಟೇ ನಮ್ಮ ನಿರೀಕ್ಷೆಗಳು ಕೂಡ ಸುಂದರವಾಗಿರಬೇಕು. ವೀಕ್ಷಕರೇ, ಈ ಪ್ರಪಂಚ ಅದೆಷ್ಟು ಸುಂದರ ಅಲ್ವಾ? ಬೆಟ್ಟ ಗುಡ್ಡ ನದಿ ಹಳ್ಳ ಕೊಳ್ಳ ದೇವಸ್ಥಾನಗಳು ಪ್ರಾಣಿ ಪಕ್ಷಿಗಳು ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅದರ ಜೊತೆಗೆ ನಮ್ಮ ಪ್ರೀತಿ ಪಾತ್ರರಾದ ಅಪ್ಪ ಅಮ್ಮ ಅಣ್ಣ ತಂಗಿ ಇಂಥ ಸಂಬಂಧಗಳನ್ನೆಲ್ಲ ನಾವು ನೋಡಿದಾಗ ಆಹಾ, ನಮ್ಮ ಕಣ್ಣು ಎಷ್ಟು ಅದೃಷ್ಟ ಮಾಡಿತ್ತು, ಇದನ್ನೆಲ್ಲ ಒಟ್ಟೊಟ್ಟಿಗೆ ನೋಡ್ತೀವಿ ಅಂತ ಅನ್ಕೋತೀವಿ. ಇದರ ಜೊತೆ ಜೊತೆಗೆ ಎಲ್ಲೋ ಒಂದು ಕಡೆ ನಮ್ಗೆ ಇಷ್ಟ ಆಗೋ ನಾಯಕ ನಟರನ್ನು ಅಥವಾ ನಟಿಯರನ್ನು ಅಥವಾ ನಮ್ಗೆ ಇಷ್ಟ ಆದ ಒಂದು ಸಿನಿಮಾವನ್ನು ನೋಡಿದಾಗ ಇವತ್ತು ನನ್ನ ಕಣ್ಣಿದ್ದು ಸಾರ್ಥಕ, ಎಷ್ಟೊಂದು ಚೆನ್ನಾಗಿ ನಮಗೆ ಪ್ರತಿಬಿಂಬಿಸುತ್ತೆ ಅಲ್ವಾ ಎಲ್ಲವನ್ನು. ಹಾಗಾದರೆ ಇದ್ರ ಜೊತೆಯಲ್ಲೇ ಯಾವುದಾದ್ರೂ ಸಡಗರ ಸಂಭ್ರಮಗಳಿರ್ಬೋದು ಅಥವಾ ನಮ್ಮ ಜೊತೆ ಇರೋ ಫ್ರೆಂಡ್ಸು ಅಥವಾ ಎಲ್ಲರ ಜೊತೆ ಹೊರಗಡೆ ಹೋದಾಗ ನಾವೆಷ್ಟು ಹೊರಗಿನ ಸೌಂದರ್ಯವನ್ನು ಅನುಭವಿಸ್ತೀವಿ ಅಲ್ವಾ? ಅದ್ಭುತವಾದ ಒಂದು ಸೌಂದರ್ಯವನ್ನು ನಮ್ಮ ಕಣ್ಣಿಂದ ನಾವು ನೋಡ್ತೀವಿ. ಪಂಚೇಂದ್ರಿಯಗಳಲ್ಲಿ ಕಣ್ಣು ಒಂದು ಅದ್ಭುತವಾದ ಸೌಂದರ್ಯ ಅಂತಲೇ ಹೇಳ್ಬೋದು. ಆ ಕಣ್ಣು ಒಂದು ಮೂಲವಾದ ಅಂಶ ಕೂಡ ಅಂತಲೂ ಹೇಳ್ಬೋದು. ಹಾಗಾದರೆ ಕಣ್ಣು ಇಲ್ಲದೆ ಇರೋರು ಅಂದರೆ ದೃಷ್ಟಿಹೀನರು ಇದೆಲ್ಲ ಮಾಡೋಕ್ಕಾಗಲ್ವಾ? ಜೀವನದಲ್ಲಿ ಅವರು ಸಂತೋಷವಾಗಿ ಇರೋಕೆ ಆಗಲ್ವಾ? ತಮ್ಮ ಜೀವನದಲ್ಲಿ ತಾವು ಸಾಧನೆಯನ್ನು ಮಾಡೋಕ್ಕೆ ಆಗಲ್ವಾ? ಅಥವಾ ಎಲ್ಲ ರೀತಿ ಅವರು ಓಡಾಡಿಕೊಂಡು ಆಟ ಆಡಿಕೊಂಡು ಸಂತೋಷವಾಗಿ ಇರೋಕ್ಕೆ ಆಗಲ್ವಾ? ತಮಗೂ ಅವ್ರ ಜೀವನದಲ್ಲಿ ಅವರು ಸಾಧನೆ ಮಾಡಬೇಕು ಅಂತ ಅವ್ರಿಗೆ ಆಸೆ ಇರಲ್ವಾ? ಆ ಸಾಧನೆನ ಅವ್ರು ಮಾಡೋಕ್ಕೆ ಆಗಲ್ವಾ? ಈ ಎಲ್ಲ ಪ್ರಶ್ನೆಗಳ ಬೆನ್ನತ್ತಿ ಹೊರಟ ನಮ್ಮ ಕನ್ನಡಿಗರ ಕಣ್ಮಣಿ ತಂಡಕ್ಕೆ ಉತ್ತರವಾಗಿ ಸಿಕ್ಕ ಏಕೈಕ ಮಹಿಳೆ, ವಿಶೇಷ ಸಾಧಕಿ ಹಾಗೂ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರತಿಭಾ ಪುರಸ್ಕೃತ ಮತ್ತು ಈ ಅಂಧಕಾರ ಬಾಳಿಗೆ ಬೆಳಕಾದ ಒಬ್ಬ ದಿಟ್ಟ ಮಹಿಳೆ, ಛಲಬಿಡದ ಮಹಿಳೆ ಅಂತಲೇ ಹೇಳ್ಬೋದು. ಇವರು ತಮ್ಮ ಹುಟ್ಟಿನಿಂದಲೇ ದೃಷ್ಟಿಯನ್ನು ಕಳ್ಕೊಂಡವರು, ಆದರೆ ಎಲ್ಲರ ದೃಷ್ಟಿಯನ್ನು ತಮ್ಮೆಲ್ಲ ಅರ್ಸ್ಕೊಂಡವರು. ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಶ್ವಿನಿ ಅಂಗಡಿ. ಹಾಗಿದ್ರೆ ಬನ್ನಿ ವೀಕ್ಷಕರೇ, ಅಂಧಕಾರ ಬಾಳಿಗೆ ಬೆಳಕಾದ ಅಶ್ವಿನಿ ಅಂಗಡಿ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಮಾಡ್ಕೊಳ್ಳೋಣ. ಮೇಡಮ್, ನಿಮ್ಗೆ ನಮ್ಮ ಕಾರ್ಯಕ್ರಮದಿಂದ ಮತ್ತು ವೀಕ್ಷಕರ ಕಡೆಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ. ಅಶ್ವಿನಿ ಅಂಗಡಿ ಅವರ ಒಂದು ಕಿರುನೋಟವನ್ನ ನೋಡ್ಕೊಂಡು ಬರೋಣ. ಕಣ್ಣುಗಳು ಇರುವುದೇಕೆ? ನೋಡುವುದಕ್ಕೆ, ನೋಡಿದ್ದನ್ನು ಆನಂದಿಸುವುದಕ್ಕೆ. ಏನೇ ನೋಡಿದರೂ ಆನಂದಿಸಿದರೂ ಅದು ನಮ್ಮ ಸ್ವಂತಕ್ಕೆ, ಸ್ವಾರ್ಥಕ್ಕೆ. ಕಣ್ಣುಗಳು ಇದ್ದು ಸ್ವಾರ್ಥವನ್ನು ಮೀರಲಾಗದಿದ್ದರೆ, ನೋಡುವುದು ಆನಂದಿಸುವುದು ಎಲ್ಲವೂ ನಮಗಾಗಿಯೇ ಆಗಿಬಿಟ್ಟರೆ ಕಣ್ಣುಗಳು ಇದ್ದು ಏನು ಪ್ರಯೋಜನ? ಇಲ್ಲೊಬ್ಬಳಿದ್ದಾಳೆ, ದೃಷ್ಟಿ ಇಲ್ಲದಿದ್ದರೂ ಸಮಷ್ಟಿಯ ಚಿಂತನೆ ನಡೆಸಿದ್ದಾಳೆ. ಅವಳೇ ಅಶ್ವಿನಿ ಅಂಗಡಿ. ದೃಷ್ಟಿಹೀನತೆಯನ್ನು ಧಿಕ್ಕರಿಸಿ ಮೆಟ್ಟಿ ನಿಂತು ವಿಶ್ವದ ಮಟ್ಟಕ್ಕೆ ಬೆಳೆದು ನಿಂತಿರುವ ಈ ಕನ್ನಡ ಕುವರಿ ಓದಿನಲ್ಲಿ ರ್ಯಾಂಕ್ ವಿಜೇತೆ. ವೈಫಲ್ಯತೆ ಈಕೆಯನ್ನು ಧೃತಿಗೆಡಿಸಲೇ ಇಲ್ಲ. ಸಮಾಜಮುಖಿ ಚಟುವಟಿಕೆಯಲ್ಲಿ ದುಮುಕಿ ಅದೆಷ್ಟೋ ಬಾಲಕಿಯರ ಗೃಹ ಬಂಧನಗಳನ್ನು ಭೇದಿಸಿ ಅವರನ್ನು ಬಂಧಮುಕ್ತಗೊಳಿಸಿದ್ದಾಳೆ. ಹೊರ ರಾಜ್ಯಗಳ ಮೂಲೆ ಮೂಲೆಯ ದಮನಿತರ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿದ್ದಾಳೆ. ಬೆಳಕು ಅಕಾಡೆಮಿಯನ್ನು ಸ್ಥಾಪಿಸಿ 30 ಅಂಧ ಮಕ್ಕಳನ್ನು ದತ್ತು ಪಡೆದು ಅವರನ್ನು ಸಾಕಿ ಸಲಹುತ್ತಿದ್ದಾಳೆ. ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ ಯುವ ಸಾಧಕಿ, ಯುವ ಸಾಹಸಿ ಪ್ರಶಸ್ತಿಯನ್ನು ಪಡೆದಿದ್ದಾಳೆ. ಈ ಪ್ರಶಸ್ತಿಗೆ ಪಾತ್ರವಾದ ಪ್ರಪಂಚದ 7 ಮಂದಿ ಯುವತಿಯರಲ್ಲಿ ಭಾರತದ ಅಶ್ವಿನಿ ಅಂಗಡಿ ಒಬ್ಬಳು. ಸಾಧಕಿ, ಶಿಕ್ಷಕಿ, ಸಂಘಟಕಿ ಅಶ್ವಿನಿ ಅಂಗಡಿ, ಅಭಿನಂದನೆಗಳು. ಎವಿ ನೋಡ್ಕೊಂಡು ಬಂದ್ರಲ್ಲ, ಎಷ್ಟು ಅದ್ಭುತವಾಗಿದೆ ಅಲ್ವಾ? ಎಲ್ಲ ಇರೋ ಮನುಷ್ಯನೇ ಏನು ಸಾಧನೆ ಮಾಡ್ಕೊತಿರೋ ಕೂತಿರೋ ಈ ಜಾಗದಲ್ಲಿ ಇವತ್ತು ಅಶ್ವಿನಿ ಅಂಗಡಿ ಅತಿ ಮುಖ್ಯವಾದ ಒಂದು ಸಾಧನೆಯನ್ನು ಮಾಡಿದ್ದಾರೆ, ಅದೇ ಅಂಧಕಾರ ಬಾಳಿನ ಬೆಳಕು. ಬನ್ನಿ ವೀಕ್ಷಕರೇ, ಹಾಗಿದ್ರೆ ಅಶ್ವಿನಿ ಅವ್ರ ಜೊತೆ ಮಾತುಕತೆಯನ್ನು ಮುಂದುವರಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು.
ನಿಜವಾಗ್ಲೂ ಇವತ್ತು ನಾನು ನಿಮ್ಮ ಜೊತೆ ಕೂತ್ಕೊಂಡಿದ್ದೀನಿ ಅಂದರೆ ಅದು ನನ್ನ ಅದೃಷ್ಟವೇ ಸರಿ. ಎಷ್ಟೊಂದು ಸಾಧನೆಗಳನ್ನು ಮಾಡಿದ್ದೀರ, ಇವತ್ತು ಈ ಸುಂದರವಾದ ಸಮಯನ ನಾನು ನಿಮ್ಮ ಜೊತೆ ಕಳಿಬೇಕಂದ್ರೆ ನಿಜಕ್ಕೂ ನಾನು ತುಂಬ ಒಂದು ಕುತೂಹಲವಾಗಿ ಕಾಯ್ತಾ ಇದ್ದೀನಿ. ಅಷ್ಟೊಂದು ಅಚೀವ್ ಮಾಡಿದ್ದೀರ, ಅಷ್ಟೊಂದು ಸಾಧನೆ ಮಾಡಿದ್ದೀರ, ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡಿರೋ ಟೈಮಲ್ಲಿ ಎಲ್ಲವನ್ನೂ ಸಾಧಿಸ್ಕೊಂಡಿದ್ದೀರ. ನಿಜಕ್ಕೂ ನಿಮ್ಮ ಜೊತೆ ಮಾತಾಡಬೇಕಂದ್ರೆ ನನಗೆ ಬಹಳ ಸಂತೋಷನೇ ಆಗುತ್ತಾ ಮೇಡಮ್. ಥ್ಯಾಂಕ್ ಯು. ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಮೇಡಮ್? ನಿಮ್ಮ ಒಂದು ಬೆಳವಣಿಗೆ, ಬಾಲ್ಯ ಜೀವನದ್ದು, ವಿದ್ಯಾಭ್ಯಾಸದ್ದು ಹೇಗೆ ಶುರುವಾಯಿತು? ನಾನು ಹುಟ್ಟಿದ್ದು ಬಳ್ಳಾರಿಯ ಒಂದು ಹಳ್ಳಿ, ಚಳ್ಳಗುರ್ಕೆ ಅನ್ನುವಂಥ ಒಂದು ಹಳ್ಳಿ. ಸೊ ಅಲ್ಲಿ ತುಂಬ ಕುಟುಂಬದಲ್ಲಿ ಹುಟ್ಟಿದೆ. ನಮ್ಮ ಮನೆಯಲ್ಲಿ ಸುಮಾರು ಒಂದು 20-25 ಜನ ಇದ್ದಿರ್ಬೋದು. ಸೊ ಅಂಥ ಒಂದು ಕುಟುಂಬ. ಅಲ್ಲಿ ನನ್ನ ಬಾಲ್ಯ ಹೇಗಿತ್ತು ಅಂದರೆ ಅಲ್ಲಿ ಶಾಲೆಗಳಿಗೆ ಹೋಗೋಕ್ಕಾಗ್ತಿರಲಿಲ್ಲ, ಯಾಕಂದರೆ ಎಲ್ಲ ಕಣ್ಣು ದೃಷ್ಟಿ ಇರುವಂಥವ್ರು ಹೋಗುವಂಥ ಶಾಲೆಗಳು ಮಾತ್ರ ಇದ್ವು. ನಮಗೆ ಆದಂಥ ಪ್ರತ್ಯೇಕವಾದ ಶಾಲೆ ಇರಲಿಲ್ಲ. ಆದ ಕಾರಣ ನನ್ನ ತಂದೆ ತಾಯಿ ನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ಶ್ರೀ ರಮಣ ಮಹರ್ಷಿ ಅಕಾಡೆಮಿ ಫಾರ್ ದಿ ಬ್ಲೈಂಡ್ ಇರುವಂಥ ಶಾಲೆಗೆ ನನ್ನನ್ನು ಸೇರಿಸಿದರು. ಅಲ್ಲಿ ನನ್ನ ವಿದ್ಯಾಭ್ಯಾಸ ಶುರುವಾಗಿ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಅಲ್ಲಿ ವಿದ್ಯಾಭ್ಯಾಸ ಆಯಿತು. ವಿದ್ಯಾಭ್ಯಾಸದ ಬಗ್ಗೆ ನೀವು ಊರನ್ನು ಬಿಟ್ಟು ಬೆಂಗಳೂರಿಗೆ ಬಂದ್ರಿ ಅಂತ ಹೇಳಿದ್ರಿ, ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಈ ದೃಷ್ಟಿಹೀನತೆಯನ್ನು ನೋಡಿಕೊಂಡು ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನು ಮುಂದೆ ತಂದರು, ಹೇಗೆ ಮೇಡಮ್? ನಿಮ್ಮ ಅಪ್ಪ ಅಮ್ಮ ಅದು ಸೋಲು ಅಂತ ಅವ್ರು ಅಂದ್ಕೊಳ್ಳೇ ಇಲ್ವಾ ನಿಮ್ಮ ಈ ಒಂದು ಅಂಗವಿಕಲತೆಯನ್ನು? ಇಲ್ಲ, ಅಫ್ಕೋರ್ಸ್ ಅದು ಸೋಲು ಅಂತಲೇ ಅಂದ್ಕೊಂಡಿದ್ರು ಪ್ರಾರಂಭದಲ್ಲಿ. ಯಾಕಂತಂದರೆ ಈ ಥರದವ್ರನ್ನ ಅವ್ರು ಯಾರೂ ನೋಡಿರಲಿಲ್ಲ. ಇನ್ಫ್ಯಾಕ್ಟ್ ಈಗೇನಂತಂದರೆ ಈ ಥರ ದೃಷ್ಟಿಹೀನತೆ ಇರುವಂಥವ್ರು ಸ್ವಲ್ಪ ಹೊರಗಡೆ ಬರ್ತಾರೆ, ಎಲ್ಲ ಆಗ್ತದೆ, ಹಂಗಾಗಿ ಏನು ತೊಂದರೆ ಆಗಲ್ಲ. ಸುಮಾರು ಮೀಡಿಯಾಗಳಲ್ಲಿ ಅವರನ್ನು ಏನೋ ಪ್ರದರ್ಶನೆ ಮಾಡ್ತಾರೆ, ಅವರ ಟ್ಯಾಲೆಂಟ್ಗಳನ್ನು ಎಲ್ಲ ನೋಡ್ತಾರೆ. ಬಟ್ ಆ ಸಮಯ ನಾನು ಹುಟ್ಟಿದಂಥ ಸಮಯದಲ್ಲಿ ಅವ್ರಿಗೆ ಬರೀ ಒಲದ ಕೆಲಸ ಅಷ್ಟು ಬಿಟ್ಟರೆ ಈ ಥರ ಮಗು ಹುಟ್ಟುತ್ತೆ ಅಥವಾ ಈ ಥರದ ಮಗು ಇದ್ದಿರುತ್ತೆ ಅಂತಲೂ ಗೊತ್ತಿರಲಿಲ್ಲ. ಸೊ ಅಂಥ ಒಂದು ಸಿಚುವೇಶನಲ್ಲಿ ಅವರು ಸಹಜವಾಗಿ ಅದೊಂದು ಏನೋ ಸೋಲು ಅಂತಲೇ ಅಂದ್ಕೊಂಡಿದ್ರು. ಆಮೇಲೆ ನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದರು, ಇಲ್ಲಿ ಏನಾದರೂ ಆಗಬಹುದೇನೋ ಅಂತ ಅಂದ್ಕೊಂಡು. ಸೊ ಆಮೇಲೆ ಹಿಂಗೆ ಅಪ್ಪ ಇಲ್ಲಿ ಆಟೋ ಓಡಿಸ್ತಿದ್ರು ನನ್ನ ತಂದೆ. ಆಟೋ ಓಡಿಸ್ತಿರ್ಬೇಕಾದ್ರೆ ಯಾರೋ ಹೇಳಿದ್ರಂತೆ ಇದೊಂದು ಈ ರೀತಿ ಮಕ್ಕಳಿಗೊಂದು ಶಾಲೆ ಇದೆ ಸಣ್ಣ ಸೇರಿಸಿ ಅಂತ. ಆಗ ಕೊಂಚ ಧೈರ್ಯ ಬಂತು, ಓಹ್ ಖಂಡಿತ ನಮ್ಮ ಮಗಳು ಕೂಡ ಎಲ್ಲರಂತೆ ವಿದ್ಯಾವಂತಳಾಗ್ತಾಳೆ, ವಿದ್ಯಾಭ್ಯಾಸ ಸಿಗತ್ತೆ ಅಂತೇಳಿ. ಸಡನ್ ಆಗಿ ನೀವು ಬಳ್ಳಾರಿಯಿಂದ ಬ್ಯಾಂಗ್ಳೂರಿಗೆ ಬಂದ್ರಿ, ಮತ್ತೆ ಬ್ಯಾಂಗ್ಳೂರಲ್ಲಿ ಹೊಂದ್ಕೊಳಗೆ ನಿಮಗೆ ಎಷ್ಟು ಟೈಮ್ ಹಿಡಿಯುತ್ತೆ ಮೇಡಮ್? ಇಲ್ಲ, ನಾನು ತುಂಬ ಚಿಕ್ಕವಳಾಗಿರ್ಬೇಕಾದ್ರೆ ಬಂದ್ಬಿಟ್ಟೆ, 4 ವರ್ಷದವಳಾಗಿರ್ಬೇಕಾದ್ರೆ ಬಂದು ನಾನು ಶಾಲೆಗೆ ಸೇರ್ಕೊಂಡಿದ್ದು. ಹೌದು, ಈಗ 4 ವರ್ಷದ ಮಕ್ಕಳು ಅಂತ ಹೇಳಿದ್ರೆ ಆಟ ಆಡ್ತಾರೆ, ಕಣ್ಣಿಗೆ ಬೇಕಾದನ್ನ ತಗೋತಾರೆ, ತಿಂತಾರೆ. ಆದ್ರೆ ಆ ಸಮಯದಲ್ಲಿ ನೀವು ಏನು ಮಾಡೋಕ್ಕಾಗಿಲ್ಲ, ಆಗ ನಿಮ್ಮ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತು ಮೇಡಮ್? ನನಗಿನಾಗ ಬುದ್ಧಿನೇ ಇರಲಿಲ್ಲ, ಎಲ್ಲರೂ ನಂತರನೇ ಇರ್ತಾರೆ ಅಂತ ಅಂದ್ಕೊಂಡೆ. ಯಾಕಂದರೆ ಈಗ ಕಾಲಿನ ತೊಂದರೆ ಇರೋರಿಗೆ ಗೊತ್ತಾಗ್ಬಿಡುತ್ತೆ, ಓ ಇನ್ನೊಬ್ಬರನ್ನ ನೋಡಿ ಗೊತ್ತಾಗುತ್ತೆ, ಓ ಎಲ್ಲರೂ ನಡೀತಾರೆ, ನಂಗೆ ನಡೆಯೋಕ್ಕಾಗಲ್ಲ ಅಂತ. ಬಟ್ ನನಗೆ ಕಣ್ಣೇ ಕಾಣಿಸೋಲ್ಲ ಅಂದಮೇಲೆ ನಂತರನೇ ಎಲ್ಲರೂ ಇದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಆಗೆಲ್ಲ. ಆಮೇಲೆ ಬರ್ತಾ ನನಗೆ ಗೊತ್ತಾಯಿತು. ಸೊ ಎಲ್ಲರೂ ನಂತರನೇ ಕೈ ಹಿಡ್ಕೊಂಡು ನಡೀತಾರೇನೋ, ನಂತರನೇ ಎಲ್ಲರೂ ಎಡುತ್ತಾರೇನೋ ಅಂತ ಅಂದ್ಕೊಂಡಿದ್ದೆ ಆಗ ಪ್ರಾರಂಭದಲ್ಲಿ. ಆ ದಿನಗಳನ್ನ ನೀವು ಹೇಗೆ ಕಳೆದ್ರಿ ಮೇಡಮ್? ಈಗ ನನ್ಗೆ ಎಲ್ರಿಗೂ ನಂತರನೇ ಇರುತ್ತೆ, ಕಣ್ಣು ಕಾಣೋದೇ ಇಲ್ಲ ಅಂತ ಅನ್ಕೊಂಡ್ರಿ. ಸಡನ್ ಆಗಿ ನೀವು ಒಂದೇ ವಯಸ್ಸಿಗೆ ಬಂದ ತಕ್ಷಣ ನಿಮಗೆ ಕಣ್ಣು ಕಾಣಲ್ಲ ಅಂತ ಆಯ್ತು. ಆಗ ನೀವು ಆ ಒಂದು ದಿನಗಳನ್ನ ಹೇಗೆ ತಗೊಂಡ್ರಿ, ಸ್ಪೋರ್ಟಿವ್ ಆಗಿ ತಗೊಂಡ್ರಿ, ಅಥವಾ ಯಾಕೆ ಬೇಕು ನನ್ಗೆ ಈ ಜೀವನ ಅಂತ ಏನಾದರೂ ಅನ್ಕೊಂಡಿದ್ದುಂಟ? ಇಲ್ಲ, ನಂಗಾಗಿ ಏನು ಬುದ್ಧಿ ತಿಳಿತಾ ಇರಲಿಲ್ಲ. ಹಂಗಾಗಿ ನನ್ಗೆ ಏನನ್ನಿಸ್ತಿತ್ತು, ಓ ಇಲ್ಲ ಬಿಡು ನನ್ಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಅನಿಸಿ ಅಷ್ಟೊತ್ತಿಗಾಗಲೇ ನಾನು ಶಾಲೆಗೆ ಸೇರ್ಕೊಂಡ್ಬಿಟ್ಟಿದ್ದೆ. ಸೊ ಶಾಲೆಯಲ್ಲಿ ನಂತರನೇ ಮಕ್ಕಳಿದ್ರು, ಅವರೊಟ್ಟಿಗೆಲ್ಲ ಆಟ ಪಾಠಗಳಾಗ್ತಿತ್ತು. ಒಮ್ಮೆ ನಾನು ರಜಕ್ಕಂತ ಮನೆಗೆ ಬಂದಾಗ ಆಗಲೂ ಕೂಡ ನನ್ನ ಚೈಲ್ಡೆ, ಆಗೂ ಕೂಡ ಮಗುವೇ. ಸೊ ನನ್ನಂತೆ ನನ್ನ ವಯಸ್ಸಿನವರೇ ಮಕ್ಕಳಿದ್ರು, ಬಟ್ ಯಾರಿಗೂ ನನಗೊಂದು ಕಣ್ಣು ಕಾಣಿಸಲ್ಲ, ಇವ್ರನ್ನ ದೂರ ಇಡಬೇಕು ಅನ್ನುವಂಥ ಮನಸ್ಥಿತಿ ಇರಲಿಲ್ಲ. ಅವ್ರಿಗೇನು, ಓ ಇವಳು ನನ್ನ ಜೊತೆ ಆಟಾಡೋಕೆ ಚೆನ್ನಾಗಿದ್ದಾಳೆ, ಏನು ಒಂಚೂರು ಕೈ ಹಿಡ್ಕೋಬೇಕಷ್ಟೇ ಅಂತೆಲ್ಲ ಅಂದ್ಕೊಂಡು ಅವ್ರು ಕೈ ಹಿಡ್ಕೊಂಡು ನಾವೆಲ್ಲ ಬಾವಿಲೆಲ್ಲ ಹೋಗಿ ಈಜಾಡ್ತಿದ್ವಿ. ಆಮೇಲೆ ಏನು ಪಗಡೆ ಆಟ, ಹುಣಸೆ ಬೀಜದಲ್ಲೇ ಒಂದು ಆಟ ಆಡ್ತಿದ್ವಿ ನಮ್ಮ ಹಳ್ಳೀಲಿ ಅಂತ ಎಲ್ಲ ಆಟಗಳು ಆಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಬಟ್ ದೊಡ್ಡವ್ರು ಆಗ್ತಾ ಅವ್ರಿಗೆ ಅವ್ರ ಮೈಂಡಲ್ಲಿ ಸುಮಾರು ಪ್ರಶ್ನೆಗಳು ಉಟ್ಕೊಳ್ತಾ ಬಂತು. ಓ ಇವಳಿಗೆ ಏನು ಕಣ್ಣು ಕಾಣಿಸೋದಿಲ್ಲ, ಇವಳು ನಮ್ಮಂತೆ ಕೆಲಸ ಮಾಡೋಕ್ಕಾಗಲ್ಲ ಅಂತ. ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಏನೂ ಇರಲಿಲ್ಲ ಆ ಥರದ್ದೆಲ್ಲ, ಆಟಾಡೋ ಮನಸ್ಸಲ್ಲ, ಬರೀ ಆಟ ಆಡೋದಷ್ಟೇ. ದೊಡ್ಡವ್ರು ಆಗ್ತಾ ಒಂಥರ ಮನಸ್ಥಿತಿ ಶುರುವಾಯಿತು, ಓಕೆ ಕಣ್ಣು ಕಾಣಿಸೋದಿಲ್ಲ, ಇವಳನ್ನ ನಾವು ಕಂಫರ್ಟಬಲ್ ಆಗಿಡಬೇಕು, ಹಾಗೆ ಹೇಗೆ ಅಂತೆಲ್ಲ ಹೇಳಿ. ನಿಮ್ಮ ಕಾಲೇಜು ಹೇಗೆ ಶುರುವಾಯಿತು ಮೇಡಮ್?
ನನ್ನ ಕಾಲೇಜ್ ಡೇಸ್ ತುಂಬ ಚೆನ್ನಾಗಿತ್ತು. ಅಂದರೆ ಫಸ್ಟು ನಾನು NMKRV ಕಾಲೇಜ್ನಲ್ಲಿ ಓದಿದ್ದು. ಸೊ ಅಲ್ಲಿ NMKRV ಕಾಲೇಜ್ನಲ್ಲಿ ಓದಿದ್ದು, ಅದು ಸಾಮಾನ್ಯರು ಓದುವಂಥ ಕಾಲೇಜ್, ನಮಗೆ ಆದಂಥ ಪ್ರತ್ಯೇಕವಾದ ಕಾಲೇಜ್ ಇಲ್ಲ. ಸೊ ನನಗಂತೂ ಹೊಸ ಪ್ರಪಂಚ ಅದು. ಏನೋ ಲೆಕ್ಚರರ್ಸು ನಮಗೆ ಪಾಠ ಮಾಡೋ ರೀತಿ ಆಗಿರ್ಬೋದು, ಅಥವಾ ನನ್ನ ಫ್ರೆಂಡ್ಸ್ ನನ್ನ ಟ್ರೀಟ್ ಮಾಡೋ ರೀತಿ ಆಗಿರ್ಬೋದು, ಅವರ ನಡವಳಿಕೆಗೋ ನನ್ನ ನಡವಳಿಕೆಗೋ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸ್ತಾ ಬಂತು. ಸುಮಾರು ಒಂದು 2-2.5 ತಿಂಗಳು ನನಗೆ ಕೊಂಚ ಕಷ್ಟನೇ ಅನ್ನಿಸ್ತು. ಅಂದರೆ ಕಾಲೇಜ್ನಲ್ಲಿ ಬರ್ತಾ ಬರ್ತಾ ಅಡ್ಜಸ್ಟ್ ಆಗೋಕ್ಕೆ ಶುರುವಾಗಿಬಿಟ್ಟೆ. ಹೇಗೆ ಮೇಡಮ್ ನಿಮ್ಮದು, ನಿಮ್ಮ ಸ್ನೇಹಿತರೆಲ್ಲ ನಿಮಗೆ ಸಪೋರ್ಟ್ ಮಾಡ್ತಿದ್ರಾ? ಸಡನ್ನಾಗಿ ಕಾಲೇಜಲ್ಲಿ ಹೋಗ್ಬೇಕಂದ್ರೆ ಪಾಠ ಕಲಿಬೇಕು, ಸರ್ ಏನು ಹೇಳ್ತಾರೋ ಅದನ್ನು ಕೇಳಬೇಕು, ಆ ಕ್ಷಣದಲ್ಲಿ ನಿಮ್ಮ ಮನೆಯವರು ಅಪ್ಪ ಅಮ್ಮ ಜೊತೆಗೆ ಬರ್ತಿದ್ರಾ, ಅಥವಾ ನಿಮ್ಮ ಫ್ರೆಂಡ್ಸ್ಗಳು ಅಥವಾ ನಿಮ್ಮ ಶಿಕ್ಷಕರು ನಿಮಗೆ ಸಪೋರ್ಟಾಗಿ ನಿಲ್ತಾ ಇದ್ರಾ? ಒಂದು 2-3 ದಿನ ಅಮ್ಮನೇ ಕರ್ಕೊಂಡು ಹೋಗಿ ಕರ್ಕೊಂಬಂದ್ಬಿಡೋರು. ಆಲ್ಮೋಸ್ಟ್ ಕೋಣನ್ ಕುಂಟೆಯಿಂದ ಸೌತ್ ಎಂಡ್ ಸರ್ಕಲಲ್ಲಿ ಇಳಿದು ಮತ್ತೆ ಅಲ್ಲೊಂದು 1 ಕಿಲೋಮೀಟ್ರ್ ನಡ್ಕೊಂಡು ನಾನು NMKRV ಕಾಲೇಜ್ಗೆ ಹೋಗ್ಬೇಕಾಗಿತ್ತು. ಸೊ ನಮ್ಮಮ್ಮ ಡೈಲಿ ಕರ್ಕೊಂಡು ಬರೋರು, ಕರ್ಕೊಂಬಂದ್ಬಿಡೋರು, ಆ ಥರ ಎಲ್ಲ ಆಗ್ತಿತ್ತು. ಒಂದು ಫೈನ್ ಡೇ ನಾನೇ ಅಂದ್ಕೊಂಡೆ, ಛೇ ಅಮ್ಮ ಏನಿಲ್ಲೊಂದು 60-60 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ದಿನಕ್ಕೆ. ಸೊ ಇದು ಯಾವ ರೀತಿ ಸರಿ, ನಾವು ಮೊದಲೇ ಹೇಳಿ ಕೇಳಿ ಏನೋ ಬಡ ಕುಟುಂಬದಿಂದ ಬಂದಂಥವ್ರು. ಸೊ ಹಾಗಾಗಿ ನಾನು ಅಂದ್ಕೊಂಡೆ ಒಂದಿನ ನಾನೇ ಚಾಲೆಂಜಿಂಗಾಗಿ ತೊಗೊಂಡು ಬರಬೇಕು ಅಂತೇಳಿ. ಒಂದಿನ ಅಮ್ಮ ಯೂಶ್ವಲಿ ಏನು ಮಾಡ್ತಿದ್ದೆ, ಕಾಲೇಜ್ ಮುಗಿದ ತಕ್ಷಣ ಫೋನ್ ಮಾಡ್ತಿದ್ದೆ ಅಮ್ಮ ಬರೋರು. ಆ ಟೈಮಲ್ಲಿ ಏನಾಯಿತು, ನಾನು ಒಂದಿನ ಏನು ಫೋನ್ ಮಾಡಲೇ ಇಲ್ಲ, ನನ್ನ ಪಾಡಿ ನಾನೇ ಸಡನ್ನಾಗಿ ಮನೆಗೆ ಬಂದೆ. ಆಗ ಅಮ್ಮಂಗೆ ಆಶ್ಚರ್ಯ, ಏನಿದು ಮನೆಗೆ ಬಂದುಬಿಟ್ಟಿದ್ದಾಳಲ್ಲ ಅಂತೇಳಿ. ಆಗ ನಾನಂದೆ, ಇಲ್ಲ ಈ ರೀತಿ ನಾನು ನನ್ನ ಫ್ರೆಂಡ್ಸ್ ಕರ್ಕೊಂಡು ಬರ್ತಾರಮ್ಮ ಡೈಲಿ ಅಂತ. ಒಬ್ಬರೇ ಬಟ್ ಅಮ್ಮಂಗೆ ಆ ಥರ ಹೇಳೋಕ್ಕಾಗಲ್ಲ. ಸೊ ಫ್ರೆಂಡ್ಸ್ ಕರ್ಕೊಂಡು ಬರ್ತಾರೆ ಅಂತೆಲ್ಲ ಹೇಳಿ ಸುಳ್ಳು ಹೇಳಿ ಆಮೇಲೆ ಬರ್ತಾ ಬರ್ತಾ ಒಂದು 10-15 ದಿನಗಳಾದಮೇಲೆ ನಾನೇ ಹೇಳಿದೆ, ಇಲ್ಲಮ್ಮ ನಾನೇ ಬರ್ತಿದ್ದೀನಿ, ಇಲ್ಲಿಂದ ನನ್ನ ಒಬ್ಬಳನೇ ಕಳಿಸು ಅಂತೇಳಿ. ಆಗ ಧೈರ್ಯ ತುಂಬಿ ಒಬ್ಳೆ ಬರೋಕ್ಕೆ ಶುರು ಮಾಡಿದೆ. ಅದು ಹೇಗೆ ಮೇಡಮ್, ದೃಷ್ಟಿ ಚೆನ್ನಾಗಿರೋರು ಎಷ್ಟೋ ಸರಿ ನಾವುಗಳೇ ಒಂದು ದಾರಿನೋ ಅಥವಾ ದಾರಿ ತಪ್ಪು ಹೋಗ್ಬಿಡ್ತೀವಿ. ನೀವು ಅಷ್ಟು ಕರೆಕ್ಟಾಗಿ ಹೆಂಗೆ ಮನೆಗೆ ಬರ್ತಾ ಇದ್ರಿ? ನಂದು ಕೇನ್ ಅಂತ ಇರುತ್ತೆ, ವೈಟ್ ಕೇನ್ ಅಂತೇಳಿ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಮಗೆ ದಾರಿ ಎಲ್ಲ ಚೆನ್ನಾಗಿ ಗೊತ್ತಿರುತ್ತೆ, ಆದರೆ ಅಂದರೆ ಮುಂದೆ ಏನಾದರೂ ಇದ್ದರೆ ಅನ್ನೋದಕ್ಕೆ ಅಲ್ಲೇನೋ ತಾಗಿಸ್ಕೊಳ್ಬಾರ್ದು ಅನ್ನೋದಕ್ಕೆ ಆ ಕೇನ್ ನಮಗೆ ರಕ್ಷಣೆ ಮಾಡುತ್ತೆ. ಮನಸ್ಸೊಳಗಡೆ ಏನಾದರೂ ಭಯ ಶುರು ಆಗ್ತಿತ್ತಾ ಮೇಡಮ್, ಏನಾದರೂ ಆಗ್ಬಿಡುತ್ತಾ ಅಥವಾ ಏನಾದರೂ ಬಂದ್ಬಿಡುತ್ತಾ, ಮೊದಲಿಗೆ ಹೋಗ್ತೀವಾ ಆ ಥರ ಏನಾದರೂ ಅನಿಸಿದ್ದುಂಟಾ ನಿಮಗೆ? ಇಲ್ಲ, ಮೊದಲಿಗೆ ಭಯ ಇತ್ತು, ಆಮೇಲೆ 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 ಸರಿ ಅನ್ನಿಸ್ತು ಅಲ್ಲಿ. ಯಾಕೆ ನಮ್ಮ ಕಾಲೇಜಿಂದ ಆಲ್ಮೋಸ್ಟ್ ಒಂದು 3/4 ಕಿಲೋಮೀಟ್ರ್ ಸೌತ್ ಎಂಡ್ ಸರ್ಕಲ್ ನಡ್ಕೊಂಡು ಬರಬೇಕಿತ್ತು. ನಡ್ಕೊಂಡು ಬಂದು ಅಲ್ಲಿ ಬಸ್ ಕ್ಯಾಚ್ ಮಾಡಿ, ಎಷ್ಟೊಂದು ಜನ ಇರ್ತಿದ್ರು. ಸೊ ಈ ಬಸ್ ನಂಬರ್ ಯಾವುದು, ಈ ನಮ್ಮ ಸ್ಟಾಪ್ ಹೋಗುತ್ತಾ ಅಂತ ಕೇಳಿ ಹತ್ಕೊಂಡು ಮತ್ತೆ ತಿಳ್ಕೊಂಡು ಅಲ್ಲಿಂದ ಮನೆಗೆ ಬರ್ತಾಯಿದೆ, ಹೆಜ್ಜೆಗಳು ಗುರುತಿಸ್ಕೊಂಡು. ಮತ್ತು ಇನ್ನೊಂದು ಹೆಜ್ಜೆ ಅನ್ನೋದಕ್ಕಿಂತ ಈ ಕೆಲವೊಂದು ಸ್ಮೆಲ್ನಿಂದನೋ ಮತ್ತು ಹಂಪ್ಸ್ ಎಲ್ಲ ಇರ್ತವೆ ಆ ಇದರಿಂದನೋ ಅಂಥದನ್ನೆಲ್ಲ ಮೆಷರ್ಮೆಂಟ್ ತೊಗೊಂಡು ನಾನು ಮನೆಗೆ ಕರೆಕ್ಟಾಗಿ ಹೋಗ್ತಿದ್ದೆ. ಓಕೆ ಮೇಡಮ್, ಉನ್ನತ ಶಿಕ್ಷಣ ಮುಗಿದ ನಂತರ ನೀವೇನು ಮಾಡೋಕ್ಕೆ ಶುರು ಮಾಡಿದ್ರಿ? ಶಿಕ್ಷಣ ಮುಗಿದ ತಕ್ಷಣ ನಾನು ಕೆಲಸ ಹುಡ್ಕೋಕ್ಕೆ ಶುರು ಮಾಡಿದೆ, ಒಳ್ಳೆ ಕೆಲಸ ತೊಗೋಬೇಕು, ಅರ್ನಿಂಗ್ ಮಾಡಬೇಕು ಅಂತೇಳಿ. ಸೊ ಹಾಗಾಗಿ ಎನೇಬಲ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿ ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಎಜುಕೇಷನ್ನ ಪಡ್ಕೊಂಡೆ. ಅದಾದ ತಕ್ಷಣ ನಾನು ಒಂದು ಕಂಪನಿಗೆ ಜಾಯ್ನ್ ಆದೆ. ಆಮೇಲೆ ನನಗೆ ಯಾಕೋ ಸ್ವಲ್ಪ ಅಂದರೆ ಸ್ವಲ್ಪ ಕಷ್ಟ ಅನ್ನಿಸ್ತು ಕಂಪ್ನಿಲಿ. ಯಾಕೋ ಮೆಂಟಲಿ ಚೆನ್ನಾಗಿ ಕೆಲಸ ಮಾಡ್ತಿದ್ದೆ, ಕೆಲಸದ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಯಾವುದೋ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ಲ ಆ ರೀತಿ ಇಲ್ಲದೆ ಇರೋ ಕಾರಣ ಆ ಜಾಬ್ ಬಿಟ್ಟು ಮತ್ತು ಲಂಡನ್ ಬೇಸ್ಡ್ ಕಂಪನಿಯ ಒಂದು ಲಿಯೋನಾರ್ಡ್ ಟೆಶರ್ ಡಿಸಬಿಲಿಟಿ ಅಂತೇಳಿ ಒಂದು ಸಂಸ್ಥೆಗೆ ಸೇರಿಕೊಂಡೆ. ಆ ಸಂಸ್ಥೆ ಮೂಲಕ ಎಲ್ಲ ದಿವ್ಯಾಂಗರಿಗೆ ನನ್ನ ಒಂದು ಸಣ್ಣ ಸೇವೆ ಮಾಡಲಿಕ್ಕೆ ಶುರು ಮಾಡಿದೆ. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು ಮೇಡಮ್. ಥ್ಯಾಂಕ್ ಯು. ಅಶ್ವಿನಿ ಮೇಡಮ್ ಜೊತೆ ಇನ್ನೂ ಸ್ವಲ್ಪ ಮಾತುಕತೆ ನಾ ಮುಂದುವರ್ಸೋಣ, ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ. ಅದು ಹಾಗೇನೆ, ನಾನು ಒಂದಿಬ್ರು ಹೆಣ್ಮಕ್ಳನ್ನ ನೋಡಿದೆ, ಅವರು ಇಬ್ರು ಕಣ್ಣು ಕಾಣಿಸ್ತಾ ಇರಲಿಲ್ಲ. ಸೊ ಅವ್ರ ಕಷ್ಟಗಳನ್ನು ನಮ್ಮ ಹತ್ರ ಹೇಳ್ಕೊಂಡ್ರು. ಆಗ ನನಗೆ ಅನಿಸ್ತು ಎಜುಕೇಷನ್ ತುಂಬ ಇಂಪಾರ್ಟೆಂಟ್, ಆ ಹೆಣ್ಮಕ್ಳು ಇಬ್ಬರಿಗೂ ಎಜುಕೇಷನ್ ಇರಲಿಲ್ಲ. ಎಜುಕೇಷನ್ ಇಲ್ಲದೆ ಇರೋ ಕಾರಣ ಅವ್ರ ಹತ್ರ ಏನೋ ಸ್ವಲ್ಪ ನೊಂದಿದ್ರು. ಅಂದರೆ ಅವ್ರಿಗೆ ಅಪ್ಪ ಅಮ್ಮ ಎಲ್ಲ ಆಚೆ, ಅಂದರೆ ಅಣ್ಣ ಅತ್ತಿಗೆ ಆಚೆ ಕಳಿಸಿ ಅವರನ್ನು ಬೀದಿಲಿ ಬಿದ್ದುಬಿಟ್ಟಿದ್ರು ಆ ಹೆಣ್ಮಕ್ಳು. ಸೊ ಎಜುಕೇಷನ್ ಇದ್ದಿದ್ರೆ ಅವ್ರಿಗೆ ಇದೆಲ್ಲ ಯಾವುದೂ ತೊಂದರೆನೇ ಆಗ್ತಿರಲಿಲ್ಲ. ಸೊ ಅವ್ರ ಅಪ್ಪ ಅಮ್ಮ ಸಣ್ಣ ವಯಸ್ಸಲ್ಲಿ ಎಜುಕೇಷನ್ ಕೊಡಿಸಿಲ್ಲ. ಸೊ ನನಗೆ ಅನ್ನಿಸ್ತು
ಇಲ್ಲ ಈ ಥರ ಎಷ್ಟೋ ಜನ ಇರ್ತಾರೆ, ಸೊ ನಾನೇನಾದರೂ ಸೇವೆ ಮಾಡಬೇಕು ಇವರಿಗೆ ಅಂತ ಅಂದ್ಕೊಂಡು ಆಮೇಲೆ ಅಲ್ಲಿ ಏನಾದ್ರು ಶರ್ಟ್ ಡಿಸಬಿಲಿಟಿ ಸಂಸ್ಥೆಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ನನಗೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟರು, ಇಡೀ ದೇಶವನ್ನು ಸುತ್ತಿ ದಿವ್ಯಾಂಗರ ಸೇವೆ ಮಾಡ್ಬೇಕು ನೀನು ಅಂತೇಳಿ. ಸೊ ಆ ರೀತಿ ದೇಶಗಳಲ್ಲಿ ಇರುವಂಥ ಎಲ್ಲ ಹಳ್ಳಿಗಳಿಗೆ ಸುತ್ತಿ ಯಾರೆಲ್ಲ ದಿವ್ಯಾಂಗರು ಇರ್ತಾರೋ, ಏನೆಲ್ಲ ಅಂದರೆ ಸ್ವಲ್ಪ ಕಷ್ಟದಲ್ಲಿರ್ತಾರೋ ಅವ್ರನ್ನ ಹೊರಗೆ ತಂದು ಅವ್ರನ್ನ ಇಂಡಿಪೆಂಡೆಂಟ್ ಮಾಡೋ ಒಂದು ಪ್ರಯತ್ನ ನಂದಾಗಿತ್ತು. ಓಕೆ ಮೇಡಮ್, ಇಷ್ಟು ನೀವು ಮಾಡ್ತಾ ಇದ್ರಲ್ಲ, ಇದನ್ನು ನೋಡಿ ಹೊರಗಡೆ ಜನರು ಯಾಕೆ ನಿಮಗೆಲ್ಲ ಇದೆಲ್ಲ ಬೇಕು ಅಂತ ಏನಾದರೂ ಹೇಳಿದ್ದುಂಟ? ಹೊರಗಡೆ ಜನ ಯಾಕೆ, ದಿವ್ಯಾಂಗರ ಪೇರೆಂಟ್ಸೇ ನಾವು ಆ ಮಕ್ಕಳನ್ನ ಸೇವ್ ಮಾಡೋಕೆ ಹೋಗ್ತೀವಿ ಅಂದರೆ ನಿನಗೆ ಯಾಕೆ ಬೇಕಿದೆಲ್ಲ, ನಾವು ನಮ್ಮ ಮಕ್ಕಳನ್ನ ನಾವು ನೋಡ್ಕೋತೀವಿ, ನೀನು ಯಾಕೆ ಇಷ್ಟೊಂದು ಉಸಾಬರಿ ತಗೋತೀಯ, ನಿನಗೂ ನಮ್ಮ ಮಗುಗೆ ಏನು ಸಂಬಂಧ? ನಾ ಅದೇ ಸಂಬಂಧ ಅಂದರೆ ಬರೀ ರಕ್ತದಿಂದ ಬರುವಂಥದ್ದು ಮಾತ್ರ ಅಲ್ಲ, ಮಾನಸಿಕವಾಗಿ ಅಥವಾ ಹೃದಯದಿಂದನೂ ಕೂಡ ನಾವು ಸಂಬಂಧಗಳನ್ನ ಬೆಳೆಸ್ಬೋದು. ಈ ಮಗು ಇವತ್ತು ನಿಮ್ಮ ಮಗು, ನೀವು ಹೆತ್ತ ಮಗು ಆಗಿರ್ಬೋದು, ಬಟ್ ಮಾನಸಿಕವಾಗಿ ನಾನು ಈ ಮಗುಗೊಂದು ಸಂಬಂಧ ಹೊಂದ್ಕೊಂಡಿದ್ದೀನಿ ಈ ಮಗು ಜೊತೆಗೆ. ಸೊ ಈ ಮಗುಗೆ ಏನೋ ಒಂದು ಅವಶ್ಯಕತೆ ಇದೆ, ಈ ಮಗು ಇಂಡಿಪೆಂಡೆಂಟ್ ಆಗಬೇಕು, ಅದು ನನ್ನ ಜವಾಬ್ದಾರಿ, ನಾನು ಜವಾಬ್ದಾರಿ ಹೊತ್ಕೊಂಡು ಬಿಟ್ಟಿದ್ದೀನಿ. ಸೊ ನನಗೆ ಈ ಮಗುನ ಕೊಡಿ, ಅಥವಾ ಹೆಣ್ಮಗಳು ಇರ್ತಾಳೆ ಒಂದು 18 ವರ್ಷದವಳು, ಅವಳನ್ನ ಮನೇಲಿ ಇಟ್ಕೊಂಡಿರ್ತಾರೆ, ಸೊ ಅವಳನ್ನ ನೀವು ನನಗೆ ಕೊಡಿ, ನಾನು ಅವಳನ್ನ ಇಂಡಿಪೆಂಡೆಂಟ್ ಮಾಡ್ತೀನಿ, ಏನೋ ಒಂದು ಕೆಲಸಕ್ಕೆ ಸೇರಿಸ್ತೀನಿ, ಟ್ರೈನಿಂಗ್ ಕೊಡಿಸ್ತೀನಿ ಅಂತೆಲ್ಲ ಹೇಳಿ ಕರ್ಕೊಂಡು ಬಂದು ಅವ್ರಿಗೆ ಏನೋ ನನ್ನ ಸಣ್ಣ ಪ್ರಯತ್ನ ಮಾಡಿ ಏನು ಯಾರೆಲ್ಲ ಆ ಥರದಲ್ಲಿ ಡಿಪೆಂಡೆಂಟಾಗಿ ಬದುಕ್ತಿರ್ತಾರೋ ಅವ್ರನ್ನ ಇಂಡಿಪೆಂಡೆಂಟ್ ಮಾಡುವಂಥ ಪ್ರಯತ್ನ ನಂದಾಗಿತ್ತು. ಆ ಪ್ರಯತ್ನ ಎಲ್ಲೋ ಒಂದು ಕಡೆ ನಮಗೆ ತುಂಬ ಇಷ್ಟನೇ ಆಗ್ಬೋದು ಮೇಡಮ್, ಆದರೆ ಮಕ್ಕಳು ತಂದೆ ತಾಯಿನ ಬಿಟ್ಟು ಬರೋದು ಅಷ್ಟೊಂದು ಕಷ್ಟನೇ ಅಂತ ಹೇಳ್ಬೋದು. ಆ ಟೈಮಲ್ಲಿ ನೀವು ಆ ಮಕ್ಕಳ ಮನಸ್ಸನ್ನು ಹೇಗೆ ನೀವು ಪರಿವರ್ತನೆ ಮಾಡ್ತಾ ಇದ್ರಿ? ಮಕ್ಕಳು ಅಂತ ಇಲ್ಲ, ಅಲ್ಲಿ ಸ್ವಲ್ಪ ಎಲ್ಲ ದೊಡ್ಡ ದೊಡ್ಡವರು ಇದ್ರು, ಮಕ್ಕಳು ಅಂದರೆ ಸ್ವಲ್ಪ ಅವ್ರಿಗೂ ಕಷ್ಟ ಆಗ್ತಿತ್ತು ಪೇರೆಂಟ್ಸ್ನ ಬಿಟ್ಟು. ನಾನು ಒಂದು ದಿನ ಅಳೋರು, 7 ದಿನ ಅಳೋರು, ಆಮೇಲೆ ಆ ಮಕ್ಕಳ ಕಡೆ ಕಡೆಗೆ ಏನನ್ನೋರು, ಇಲ್ಲ ನಿಮ್ಮೊಟ್ಟಿಗೆ ಚೆನ್ನಾಗಿದೆ, ನಿಮ್ಮ ಜೊತೆ ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ನಮ್ಗೆ ಅಡ್ಜಸ್ಟ್ ಆಗ್ಬಿಡೋರು. ಸೊ ಆ ರೀತಿ ಆಗೋದು. ವಿಶ್ವದ 7 ಸಾಧಕಿಯರಲ್ಲಿ ನೀವು ಕೂಡ ಒಬ್ಬರು ಅಂತ ಹೇಳೋಕ್ಕೆ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ. ಅದು ಅಷ್ಟೊಂದು ಸುಲಭವಾಗಿ ಸಿಗುವಂಥ ಪ್ರಶಸ್ತಿ ಅಲ್ಲ, ಹಾಗೆ ವಿಶ್ವಸಂಸ್ಥೆ ಕಡೆಯಿಂದ ನಿಮಗೆ ಪ್ರಶಸ್ತಿ ಸಿಕ್ಕಿದೆ ಅಂತ ನಾವು ಕೇಳ್ಪಟ್ಟಿದ್ವಿ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮೇಡಮ್? ವಿಶ್ವಸಂಸ್ಥೆಯಿಂದ ಪ್ರಶಸ್ತಿ ಸಿಗೋದು ಅಂದರೆ ಎಲ್ಲರೂ ದೊಡ್ಡದು, ದೊಡ್ಡ ಪ್ರಶಸ್ತಿ, ದೊಡ್ಡ ಸಾಧನೆ ಅಂತ ಅಂತಾರೆ, ಬಟ್ ಆ ಪ್ರಶಸ್ತಿ ಸಿಗಲಿಕ್ಕೆ ನಮ್ಮ ಪ್ರಯತ್ನ ಇದೆಯಲ್ಲ ಅದು ದೊಡ್ಡದು. ಅಂದರೆ ನನ್ನನ್ನು ಕೇಳಿದ್ರೆ ವಿಶ್ವಸಂಸ್ಥೆಯಲ್ಲಿ ಪ್ರಶಸ್ತಿ ಸಿಕ್ಕಿದ್ದು ದೊಡ್ಡ ಸಾಧನೆ ಅಲ್ಲ, ಅದು ಏನಿದ್ರೂ ಜಸ್ಟ್ ನನ್ನ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಮಾಡಲಿಕ್ಕೆ ಅದೊಂದು ಪ್ರೂವ್ ಅಷ್ಟೇ ಅದೊಂದು. ಬಟ್ ನನ್ನ ಪ್ರಕಾರ ನಾನೊಂದು ಸಣ್ಣ ಸಾಧನೆ ಅಂತಂದರೆ ಎಷ್ಟೋ ದಿವ್ಯಾಂಗರನ್ನು ನನ್ನ ಕಡೆಯಿಂದ ಅವರ ಒಂದು ಜೀವನ ಸುಧಾರಣೆ ಆಗಿದೆ ಅನ್ನೋದೇ ಒಂದು ನನ್ನ ಚಿಕ್ಕ ಸಾಧನೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅಶ್ವಿನಿ ಮೇಡಮ್ ಅವ್ರಿಗೆ ವಿಶ್ವಸಂಸ್ಥೆಯಿಂದ ಪ್ರಶಸ್ತಿ ಇತ್ತು, ಮತ್ತು ಅದಾದಮೇಲೆ ಅವರೇ ಒಂದು ಅಂಧಕರ ಮಕ್ಕಳಿಗೆ ಒಂದು ಶಾಲೆಯನ್ನು ತೆರಿಬೇಕು ಅಂತ ಅಂದ್ಕೊಂಡ್ರು, ಆಗ ಮನೆಯಲ್ಲಿ ಮಾತುಕತೆ ಶುರುವಾಯಿತು, ಆಗ ತಮ್ಮ ತಂದೆ ತಾಯಿಗಳು ಹೇಗೆ ಸಪೋರ್ಟ್ ಮಾಡಿದ್ರು ಮೇಡಮ್? ಅಫ್ಕೋರ್ಸ್ ಅಂದರು, ಇಲ್ಲ ನೀನು ಇಷ್ಟು ದಿನ ಏನೋ ಬೇರೆಯವ್ರ ಅಂಡ್ರಲ್ಲಿ ಕೆಲಸ ಮಾಡ್ತಿದ್ದೆ, ನಿನಗೆ ರೆಸ್ಪಾನ್ಸಿಬಿಲಿಟಿ ಅಫ್ಕೋರ್ಸ್ ಇತ್ತು, ಬಟ್ ಈಗ ನಿಂದೇ ಸಂಸ್ಥೆ ಮಾಡಬೇಕು ಅಂತಿದೆಯಾ, ಅದು ಹೆಂಗಾಗತ್ತೆ ಅಂತೆಲ್ಲ ಅಂದರು. ಇಲ್ಲ ನಾನು ಮಾಡ್ತೀನಿ ಖಂಡಿತವಾಗ್ಲೂ, ಯಾಕಂದರೆ ಈಗಿನ ಮಕ್ಕಳಿಗೆ ಎಜುಕೇಷನ್ನ ಏನು ಅಗತ್ಯ ಅಂದರೆ ಎಜುಕೇಷನ್ ಬರೀ ಎಜುಕೇಷನ್ ಅಲ್ಲ, ಕ್ವಾಲಿಟಿ ಎಜುಕೇಷನ್ ಮತ್ತು ಸಂಸ್ಕಾರ ಭರಿತ ವಿದ್ಯಾಭ್ಯಾಸ ಅಂತ ಹೇಳ್ತೀವಿ. ಯಾಕಂದರೆ ಸಂಸ್ಕಾರ ಅನ್ನೋದು ಇಟ್ ಇಸ್ ಅ ಫೌಂಡೇಶನ್ ಆಫ್ ಆಲ್ ಅವರ್ ಅಚೀವ್ಮೆಂಟ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆ ರೀತಿ ಸಂಸ್ಕಾರ ಭರಿತ ವಿದ್ಯಾಭ್ಯಾಸವನ್ನು ಈಗಿನ ಪೀಳಿಗೆಗೆ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಬೆಳಕು ಅಕಾಡೆಮಿ ಅನ್ನುವಂಥ ಒಂದು ಶಾಲೆಯನ್ನು ಶುರು ಮಾಡಿದೆ. 10 ಮಕ್ಕಳಿಂದ ಪ್ರಾರಂಭ ಆಯಿತು ಆ ಶಾಲೆ. ಸೊ ಸ್ವತಃ ನಾನೇ ಹಳ್ಳಿ ಹಳ್ಳಿಗೆ ಹೋಗಿ ಮನೆ ಮನೆ ಬಾಗಿಲು ತಟ್ಟಿ ಆ ಮಕ್ಕಳ ಪೇರೆಂಟ್ಸ್ಗೆ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದಿದ್ದಾಯಿತು. ಅದು 2014 ಶುರುವಾಯಿತು. ಈಗ 35 ಮಕ್ಕಳಿದ್ದಾರೆ ನಮ್ಮ ಶಾಲೆಯಲ್ಲಿ. ಈಗ ನಾವು ಮುಂದೆ ಏನು ಮಾಡ್ಕೊಳ್ಬೇಕು ಅಂತಿದ್ದೀವಿ ಅಂತಂದರೆ ಬೇರೆ ಬಡ ಮಕ್ಕಳು, ಸಾಮಾನ್ಯ ಮಕ್ಕಳನ್ನು ಕೂಡ ಈ ಮಕ್ಕಳೊಟ್ಟಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನುವಂಥ ಪ್ರಯತ್ನ ನಡೀತಾ ಇದೆ. ಇಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ ಕೊಡಲಾಗ್ತದೆ, ಬ್ರೈಲ್ ಲಿಪಿಯಲ್ಲಿ ಕಲಿಸಲಾಗ್ತದೆ, ಆಮೇಲೆ ಯೋಗ, ಪ್ರಾಣಾಯಾಮ, ಭಗವದ್ಗೀತಾ, ಈ ವೇದ ಉಪನಿಷತ್ತುಗಳನ್ನು ಹೇಳ್ಕೊಡಲಾಗ್ತದೆ. ಆಮೇಲೆ
ಭರತನಾಟ್ಯಂ ಡಾನ್ಸ್ ನೃತ್ಯವನ್ನು ಹೇಳ್ಕೊಳ್ಳಲಾಗ್ತದೆ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಮತ್ತು ಸ್ಪೋರ್ಟ್ಸ್ನಲ್ಲಿ ಕ್ರಿಕೆಟ್, ಚೆಸ್ನಲ್ಲಿ ನಮ್ಮ ಮಕ್ಕಳು ನ್ಯಾಷನಲ್ ಲೆವೆಲ್ವರೆಗೂ ಹೋಗಿದ್ದಾರೆ. ಸೊ 4 ವರ್ಷದಲ್ಲಿ ಇಷ್ಟು ಏನು ಸಾಧನೆ ಮಾಡಲಿಕ್ಕಾಯ್ತು ನಮ್ಮ ಸಂಸ್ಥೆ. ಮೇಡಮ್ ಅವರು ಸಂಸ್ಥೆನ ತೆರೆದ್ರಿ, 10 ಮಕ್ಕಳಿಂದ ಶುರುವಾದ ಸಂಸ್ಥೆ ಈಗ 35 ಮಕ್ಕಳಾಗಿದೆ. ಅದಲ್ಲದೆ ರಾಷ್ಟ್ರದಾದ್ಯಂತ ಅದು ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಈ ಒಂದು ಕ್ಷಣದಲ್ಲಿ ಮಕ್ಕಳು ಹೆಚ್ಚುತ್ತಾ ಹೆಚ್ಚುತ್ತಾ ನಿಮಗೇನಾದ್ರೂ ಭಯ ಆಗಿದ್ದುಂಟಾ ಮೇಡಮ್, ಮಕ್ಕಳು ಜಾಸ್ತಿ ಬಂದ್ಬಿಟ್ಟಲ್ಲ, ಹೇಗೆ ನಾವು ಇವ್ರನ್ನ ಸಂಭಾಳಿಸೋದು, ಆ ಥರ ಏನಾದರೂ ಆಗಿದ್ದುಂಟಾ? ಇಲ್ಲ, ನಂಗೆ ಮಕ್ಕಳು ಹೆಚ್ಚು ಬಂದಷ್ಟು ಖುಷಿ ಜಾಸ್ತಿ. ಅಟ್ ಲೀಸ್ಟ್ ನನ್ನ ಮಡ್ಲಿಗೆ ಇನ್ನ ಮಕ್ಕಳು ಬರ್ತಾರಲ್ಲ ಅಂತ ಒಂಥರ ಖುಷಿ ಇರುತ್ತೆ. ಆದ್ರೆ ರೆಸ್ಪಾನ್ಸಿಬಿಲಿಟಿನೂ ಹಂಗೆ ಜಾಸ್ತಿ ಆಗುತ್ತೆ. ಈ ಟೈಮಲ್ಲಿ ನಿಮಗೆ ಹೆಚ್ಚು ಒತ್ತಡ ಏನಾದರೂ ಬಿದ್ದಿದ್ದುಂಟು, ಅಂದ್ರೆ ಊಟ ತಿಂಡಿ, ಮಕ್ಕಳಿಗೆ ದಿನನಿತ್ಯಕ್ಕೆ ಬೇಕಾಗಿರೋ ವಸ್ತುಗಳು ಇದೆಲ್ಲ ನೀವೇ ಅವರಿಗೆ ಉಚಿತವಾಗಿ ಕೊಡ್ತಾ ಇದ್ದೀರಾ? ಹೌದು. ಇದೆಲ್ಲ ನಿಮಗೆ ಹೇಗೆ ಸಾಧ್ಯ ಆಯ್ತು ಮೇಡಮ್? ಈಗ ಊಟ ತಿಂಡಿ ರೇಷನ್ಗಂತೂ ಯಾರಾದರೂ ತಂದು ಕೊಡ್ತಾನೆ ಇರ್ತಾರೆ. ಇನ್ ಡೊನೇಷನ್ನು ಟೀಚರ್ಸ್ದು ಸ್ಯಾಲ್ರೀಸ್ ಮೇಂಟೈನ್ ಮಾಡಬೇಕು. 6 ಜನ ಟೀಚರ್ಸ್ ಇದ್ದಾರೆ, ಅವ್ರಿಗೆ ಸ್ಯಾಲರೀಸ್ ಎಲ್ಲ ಮೇಂಟೈನ್ ಆಗ್ತದೆ. ನಾವು ಏನನ್ನು ಉಳ್ಸೋಕ್ಕಾಗ್ತಿಲ್ಲ. ಇವಾಗ ನಮಗೆ ಈಗ ಸದ್ಯಕ್ಕೆ ಏನು ಬೇಕೋ ಈ ಒಂದು ತಿಂಗಳಿಗೆ ಹಂಗೆ ಬರುತ್ತೆ, ನೆಕ್ಸ್ಟ್ ಮಂತ್ ಏನಪ್ಪ ಅನ್ನೋ ಯೋಚನೆ ನಮಗೆ ಕಾಡ್ತಿರುತ್ತೆ. ಬಟ್ ನಮ್ಮ ಹತ್ರ ಒಂದು ಸ್ವಲ್ಪನಾದರೂ ದುಡ್ಡಿದ್ರೆ, ಇವಾಗ ನಾವು ಏನು ಮಾಡ್ತಿದ್ವಿ, ಕ್ಲಾಸ್ ರೂಮ್ಸ್ ಒಂದು ಮಾಡಬೇಕು ಮಕ್ಕಳಿಗೆ. ಆ ಕ್ಲಾಸ್ ರೂಮನ್ನು ಮಾಡಲಿಕ್ಕೆ ಏನೋ ಒಂದು, ಇವಾಗ ನಾವು ಸದ್ಯ ಬಾಡಿಗೆ ಒಂದು ಬಿಲ್ಡಿಂಗ್ನಲ್ಲಿ ಇದ್ದೀವಿ. ಇವಾಗ ಒಂದು ಸೈಟ್ ಕೂಡ ಹೆಂಗೋ ನಮಗೆ ಯಾರೋ ಕೊಟ್ಟರು, ತೊಗೊಂಡ್ವಿ ಅದನ್ನು. ಇವಾಗ ಅದಕ್ಕೆ ಕ್ಲಾಸ್ ರೂಮ್ಸನ್ನು ಕಟ್ಟಿಸ್ಬೇಕು, ವ್ಯವಸ್ಥಿತವಾಗಿ ಮಕ್ಕಳಿಗೆ ಏನು ಬೇಕೋ ಆ ಒಂದು ರೀತಿಯಲ್ಲಿ ಏನೋ ಎಜುಕೇಷನ್ನ ಕೊಡತಕ್ಕಂಥದ್ದು ನಮ್ಮ ಕರ್ತವ್ಯ. ಸೊ ಅದಕ್ಕೊಂದಷ್ಟು ನಮ್ಗೆ ಹೆಲ್ಪ್ ಬೇಕಾಗಿದೆ. ಅದೇ ಮೇಡಮ್, ಈಗ ಸ್ಕೂಲ್ ಕಟ್ಟಬೇಕು ಅಂತ ಹೇಳಿದ್ರೆ ಇದಕ್ಕೆ ಮುನ್ನೆಚ್ಚರಿಕೆ ನೀವು ಏನು ತಗೊಂಡಿದ್ದೀರಾ? ಈಗ ನೀವು ಎಲ್ಲೂ ಕೆಲಸಕ್ಕೆ ಹೋಗಲ್ಲ ಅಥವಾ ಯಾರ ಕಡೆ ಸಪೋರ್ಟ್ ನೀವು ತಗೋತಾ ಇಲ್ಲ, ಹೀಗಾಗಿ ಒಂದು ಸ್ಕೂಲ್ನ ತೆರಿಬೇಕಂತ ನೀವು ಅನ್ಕೊಂಡಿದ್ದೀರಾ, ಇದು ಹೇಗೆ ಸಾಧ್ಯ ಆಗುತ್ತೆ ಮೇಡಮ್? ಖಂಡಿತವಾಗ್ಲೂ, ಇಷ್ಟು ವರ್ಷಗಳ ಕಾಲ ನಮ್ಮನ್ನು ಸಾಕೊಂಡು ಬಂದಿರೋ ಜನ ನಮ್ಮನ್ನ ಕೈ ಬಿಡೋದಿಲ್ಲ. ಪಬ್ಲಿಕ್ ಅಂತ ಏನಿರ್ತಾರಲ್ಲ, ನಾವು ಕೇಳೋ ರೀತಿ ಸರಿ ಇರಬೇಕಷ್ಟೇ. ನಾವು ವಿ ಆರ್ ಆನೆಸ್ಟ್ ಅಂತ ಜನಕ್ಕೆ ಪ್ರೂವ್ ಆಗಿಬಿಟ್ರೆ ಖಂಡಿತವಾಗ್ಲೂ ನಮಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಹಂಗಂದ್ರೆ ಇನ್ನು ಬೃಹತ್ ಆಕಾರವಾಗಿ ನೀವು ಬೆಳಕು ಮುಡಿನ ಬೆಳೆಸೋ ಉದ್ದೇಶ ಇದೆ ಅಲ್ವಾ? ಹೌದು, ಖಂಡಿತ. ಇದರ ಜೊತೆಲೆ ನಿಮಗೆ ಕ್ವೀನ್ ಎಲಿಜಬೆತ್ ಮೇಡಮ್ ಅವ್ರ ಕಡೆಯಿಂದ ಒಂದು ಅವಾರ್ಡ್ ಸಿಕ್ತು ಅಂತ ನಾವು ಕೇಳ್ಪಟ್ವಿ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಅದೇ, ಬೆಳಕು ಅಕಾಡೆಮಿ ಶುರುವಾದ ನಂತರ ನಾನು ಯೂಶ್ವಲಿ ಏನೇ ಆ್ಯಕ್ಟಿವಿಟೀಸ್ ಆದರೂ ಫೇಸ್ಬುಕ್ನಲ್ಲಿ ಬಿಡ್ತಿರ್ತೀನಿ. ಅಂದರೆ ಕೆಲವರೆಲ್ಲ ಪಾಪ ತುಂಬ ಡೊನೇಷನ್ ಕೊಟ್ಟವರೆಲ್ಲ ಫೇಸ್ಬುಕ್ನಲ್ಲಿದ್ದಾರೆ. ಸೊ ನಾವು ಇಲ್ಲ, ಅವರ ದುಡ್ಡು ಯಾವುದೇ ರೀತಿ ಮಿಸ್ಯೂಸ್ ಆಗ್ತಿಲ್ಲ, ನಮ್ಮ ಮಕ್ಕಳ ಪ್ರೋಗ್ರೆಸ್ ನೋಡಲಿ ಅಂಥೇಳಿ ನಾನು ಫೇಸ್ಬುಕ್ನಲ್ಲಿ ಹಾಕ್ತಾ ಇರ್ತೀನಿ ಏನಾದರೂ ಆ್ಯಕ್ಟಿವಿಟೀಸ್ ಆದರೆ. ಸೊ ಅದನ್ನು ನೋಡಿಕೊಂಡು ಒಬ್ಬರು ನನ್ನನ್ನು ಆ ಅವಾರ್ಡ್ಗೆ ನಾಮಿನೇಟ್ ಮಾಡಿದರು. ಅಂದರೆ ಕ್ವೀನ್ ಎಲಿಜಬೆತ್, ಲಂಡನ್ ಬ್ರಿಟನ್ ರಾಣಿ ಕ್ವೀನ್ ಎಲಿಜಬೆತ್ ಅವರು ಕೊಡುವಂಥ ಪ್ರಶಸ್ತಿ ಅದು 2015 ಕೊಟ್ಟರು. ಬಕ್ಕಿಂಗ್ಹ್ಯಾಮ್ ಪ್ಯಾಲೇಸ್ ಲಂಡನ್ನಲ್ಲಿ ಕೊಟ್ಟರು ನಂಗೆ ಆ ಪ್ರಶಸ್ತಿಯನ್ನು. ಸೊ ಭಾಳ ಖುಷಿಯಾಯಿತು. ಅಂದರೆ ಪರವಾಗಿಲ್ಲಪ್ಪ, ನಾನು ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದೀನಿ ಅನ್ನೋದಕ್ಕೆ ಅದೊಂದು ಸಿಂಬಲ್ ಅಂತ ಹೇಳಿದ್ರೆ. ಹೆಣ್ಣಿನ ಬಾಳಲ್ಲಿ ಪ್ರಮುಖವಾದ ಒಂದು ಘಟ್ಟ ಅಂತ ಹೇಳಿದ್ರೆ ಅದು ಮದುವೆ ಮೇಡಮ್. ನಿಮ್ಮ ಜೀವನದಲ್ಲೂ ಆ ತರದೊಂದು ಭಾಗ್ಯ ನಿಮ್ಗೆ ಸಿಗುತ್ತೆ ಅಂತ ಅನ್ಕೊಂಡಿದ್ರೆ, ಯಾಕಂದ್ರೆ ಈಗ 4 ತಿಂಗಳ ಹಿಂದೆ ನಿಮ್ಗೆ ಮದ್ವೆ ಆಯ್ತು ಅಂತ ನಾವು ಕೇಳ್ಪಟ್ವಿ, ನೀವ್ ಅನ್ಕೊಂಡಿದ್ರ ನನ್ ಬಾಳಲ್ಲೂ ಮದ್ವೆ ಆಗುತ್ತೆ, ನನಗೂ ಒಂದು ಸಂಸಾರ ಇರುತ್ತೆ ಅಂತ ನೀವ್ ಅನ್ಕೊಂಡಿದ್ರ ಮೇಡಮ್? ಇಲ್ಲ, ನನಗೆ ಖಂಡಿತವಾಗ್ಲೂ ಮದ್ವೆ ಆಗುತ್ತೆ, ಮದ್ವೆ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ ಇನ್ಫ್ಯಾಕ್ಟ್. ಆದರೆ ಏನಾಯಿತು, ನನ್ನ ತಂದೆ ತಾಯಿಗೆ ನಾನು ಒಬ್ಬಳೇ ಮಗಳು, ಅವರು ನನ್ನ ಯಾವ ಆಸೆಗಳಿಗೂ ಕೂಡ ನೀನು ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಿಲ್ಲ. ನನ್ನ ಆಸೆನೇ ಯಾವತ್ತೂ ನಿರಾಸೆ ಮಾಡಿಲ್ಲ. ಅವ್ರದ್ದು ಒಂದೇ ಒಂದು ಆಸೆ ಇರುತ್ತೆ, ಎಲ್ಲ ಮಕ್ಕಳಿಗೂ ಏನು ಎಲ್ಲ ಮದುವೆ ಆಗುತ್ತೆ, ಅವರು ಚೆನ್ನಾಗಿರ್ತಾರೆ, ಇವ್ರು ಚೆನ್ನಾಗಿರ್ತಾರೆ, ನನ್ನ ಮಗಳು ಅದೊಂದು ಜೀವನಕ್ಕೆ ಕಾಲಿಡಲಿ ಅನ್ನೋ ಒಂದು ಆಸೆ. ಅವ್ರ ಆಸೆನ ನಾನು ನಿರಾಸೆ ಮಾಡೋದು ಸರಿಯಲ್ಲ ಅಂಥೇಳಿ ನನಗೆ ಸೂಟಬಲ್ ಆದಂಥ ಏನೋ ಲೈಫ್ ಪಾರ್ಟ್ನರ್ನ ಅವರೇ ಹುಡುಕಿ ತಂದರು, ನಾನು ಹುಡುಕಿದ್ದಲ್ಲ. ಅವರು ಹುಡುಕಿ ತಂದಿದ್ದಲ್ಲ, ಅದು ಅವರಾಗಿ ಅವರೇ ಬಂದರು. ಬಂದಾಗ ಈ ಸರಿಯಾದ ವ್ಯಕ್ತಿ ಅಂತ ನನ್ನ ತಂದೆ ತಾಯಿ ಹೇಳಿದ್ರು. ಸೊ ನಾನು ಅಕ್ಸೆಪ್ಟ್ ಮಾಡಿಕೊಂಡು ನಾನು ನನಗೂ ಅನ್ನಿಸ್ತು, ಓ ಈ ವ್ಯಕ್ತಿ ನನಗೆ ಯಾವುದೇ ರೀತಿ ನಾನು ಮಾಡೋ ಕೆಲಸದಲ್ಲಿ ಇವ್ರು ನಂಗೆ ಅಡ್ಡಿ ಆಗೋಲ್ಲ, ನನಗೆ ಸಹಾಯ ಮಾಡ್ತಾರೆ ಅಂತ ಅಂದ್ಕೊಂಡು ಸೊ ನಾನು ಮದುವೆ ಮಾಡಿಕೊಂಡೆ. ಅದು ಅವರು ನಿಮ್ಮ ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಾಗ ನಿಮ್ಮ ಜೀವನ ಹೇಗೆ ಶುರುವಾಯಿತು ಮೇಡಮ್? ಅಯ್ಯೋ ಬೇಡವಾಗಿತ್ತು ನನಗೆ, ನಂದು ಸ್ಕೂಲ್ ಇದೆ ಅದನ್ನು ನೋಡ್ಕೊಂಡಿರೋದಿದೆ, ಇದೆಲ್ಲ ಬೇಕಿತ್ತ ಅಂತ ಅನಿಸಿದ್ದುಂಟಾ ಮೇಡಮ್? ಇಲ್ಲ, ಯಾವತ್ತೂ ನನಗೆ ಆ ರೀತಿ ಅನಿಸೋ ಹಂಗೆ ನನ್ನ ಹಸ್ಬೆಂಡ್ ಆಗಲಿ ಅಥವಾ ನಮ್ಮ ಹಸ್ಬೆಂಡ್ ಅಪ್ಪ ಅಮ್ಮ ನಮ್ಮ ಅತ್ತೆ ಮಾವ ಆಗಲಿ ಯಾರೂ ನಡ್ಕೊಂಡಿಲ್ಲ.
ಈಗಲೂ ನನ್ನ ಕೆಲಸಕ್ಕಾಗಲಿ ಯಾವತ್ತೂ ಅಡ್ಡಿ ಬಂದಿದ್ದಲ್ಲ. ನನಗೆ ಮ್ಯಾರೇಜ್ ಲೈಫ್ಗೂ ಅದಿನ ಹಿಂದಿನ ಲೈಫ್ಗೂ ನಂಗೆ ವ್ಯತ್ಯಾಸವೇ ಗೊತ್ತಾಗ್ತಿಲ್ಲ. ಈಗಲೂ ಅಷ್ಟೇ ಆ ರೀತಿ ನನ್ನ ನೋಡ್ಕೊಳ್ತಿದ್ದಾರೆ. ಮೇಡಮ್, ಮತ್ತೆ ನಿಮ್ಮ ಮುಂದಿನ ಕಾರ್ಯ ಯೋಜನೆಗಳು ಮತ್ತೆ ಮುಂದೆ ನೀವು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಮೇಡಮ್? ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ 35 ಮಕ್ಕಳನ್ನ ಇಟ್ಕೊಂಡು ಒಂದು ಬೆಳಕು ಅಕಾಡೆಮಿ ಶಾಲೆಯನ್ನು ತೆರೆದು ಆ ಮಕ್ಕಳಿಗೆಲ್ಲ ಎಜುಕೇಷನ್ನ ಕೊಡ್ತಿದ್ದೀನಿ. ಅಫ್ಕೋರ್ಸ್ ಗುಣಮಟ್ಟದ ಎಜುಕೇಷನ್ ಕೂಡ ಆ ಮಕ್ಕಳಿಗೆ ಸಿಗ್ತಾ ಇದೆ. ಬಟ್ ನನ್ನ ಒಂದು ಗುರಿ ಇದು ಇದು ಸಣ್ಣದಾಗಿತ್ತು. ಯಾವತ್ತಿದ್ರೂ ಹೇಳ್ತಾರಲ್ಲ, ಅಬ್ದುಲ್ ಕಲಾಂ ಅವ್ರು ಮಾತು ಹೇಳ್ತಾರೆ, ಸ್ಮಾಲ್ ಏಮ್ ಇಸ್ ಎ ಕ್ರೈಮ್, ಡೋಂಟ್ ಹ್ಯಾವ್ ಸ್ಮಾಲ್ ಏಮ್ ಅಂತೇಳಿ. ಸೊ ನಂದೊಂದು ದೊಡ್ಡ ಗುರಿ ಏನು ಅಂತಂದರೆ ಈ ಮಕ್ಕಳೊಟ್ಟಿಗೆ ಸಾಮಾನ್ಯ ಮಕ್ಕಳು ಕೂಡ ಬಂದು ಶಿಕ್ಷಣವನ್ನು ಪಡ್ಕೋಬೇಕು, ಎಲ್ಲ ಬಡ ಮಕ್ಕಳು ಎಲ್ಲರೂ ಕೂಡ. ಸೊ ನನ್ನ ಒಂದು ಗುರಿ ಸುಮಾರು ಒಂದು 500-1,000 ಮಕ್ಕಳು ಬಂದು ನಮ್ಮ ಶಾಲೆಗೆ ಬಂದು ವಿದ್ಯಾಭ್ಯಾಸವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು. ಬಟ್ ಅದನ್ನೆಲ್ಲ ಆಗಬೇಕು ಅಂದರೆ ಸಮಾಜದಿಂದ, ಕಾರ್ಪೊರೇಟ್ ಕಂಪನೀಸಿಂದ, ಸರ್ಕಾರದಿಂದ ನನಗೆ ಸಹಾಯ ಬೇಕಾಗ್ತದೆ. ಕಾರ್ಪೊರೇಟ್ ಕಂಪ್ನೀಸು CSR ರೆಸ್ಪಾನ್ಸಿಬಿಲಿಟಿ ಇರುತ್ತೆ, CSR ರೆಸ್ಪಾನ್ಸಿಬಿಲಿಟೀಸ್ ಅಂತೇಳಿ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಆ ಒಂದು ಇದರಿಂದ ನಮ್ಮ ಏನೋ ನಮ್ಮ ಸಂಸ್ಥೆಗೆ ಅವರು ಸಹಾಯ ಮಾಡುವಂಥದ್ದು, ಸರ್ಕಾರದ ಗ್ರ್ಯಾಂಟ್ಗಳಿಂದ ನಮಗೆ ಸಹಾಯ ಮಾಡುವಂಥದ್ದಾದರೆ ಖಂಡಿತವಾಗ್ಲೂ ನನ್ನ ಏನು ಗುರಿಯನ್ನು ಮುಟ್ಟಲಿಕ್ಕೆ ಸಹಾಯ ಆಗುತ್ತೆ. ಮೇಡಮ್, ನಿಮ್ಮ ಜೊತೆ ಮಾತಾಡಿ ನನಗೆ ತುಂಬ ಖುಷಿ ಆಯಿತು. ನಿಮ್ಮ ಜೀವನದ ಏಳು ಬೀಳು, ನಿಮ್ಮ ಜೀವನದ ಸಾಧನೆಗಳು ಇವೆಲ್ಲವನ್ನು ಮಾತಾಡಿ ನನಗೆ ತುಂಬ ಖುಷಿ ಆಯಿತು. ಮತ್ತು ಮುಂದಿನ ನಿಮ್ಮ ಆಸೆಗಳು ಕನಸುಗಳು ಏನಿದೆಯೋ ಅಥವಾ ನಿಮ್ಮ ಕಾರ್ಯಯೋಜನೆಗಳು ಏನಿದೆಯೋ ಅದು ಹಾಗೆ ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ನಾನು ತುಂಬ ಆಶೆ ನಿಮ್ಮ ತುಂಬ ಒಂದು ವಿಶೇಷವಾಗಿ ನಿಮಗೆ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೀನಿ. ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಈ ಒಂದು ಅಮೂಲ್ಯವಾದ ಟೈಮನ್ನು ಕೊಟ್ಟು ನಮ್ಮ ಜೊತೆ ಮಾತಾಡಿದ್ದೀರಾ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಮತ್ತು ನಿಮ್ಮ ಜೀವನದ ಎಲ್ಲ ಹಂತ ಹಂತವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಮತ್ತೊಮ್ಮೆ ಮಗದೊಮ್ಮೆ ಕಾರ್ಯಕ್ರಮದಿಂದ ನಿಮಗೆ ಆತ್ಮೀಯವಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಇದ್ದ ಕನ್ನಡಿಗರ ಕಣ್ಮಣಿ ಯಾರು ಅಂತ ಅವರು ಅಶ್ವಿನಿ ಅಂಗಡಿ. ಎಷ್ಟೆಲ್ಲ ಸಾಧನೆಗಳು, ಎಷ್ಟೆಲ್ಲ ಸಂಯಮನ ಅವರಲ್ಲಿ ಇಟ್ಕೊಂಡಿದ್ದಾರೆ ಅಂತ. ಈ ಒಂದು ಸಾಧನೆ ಸಂಯಮಕ್ಕೆ ಕಾರಣ ಏನಂದರೆ ಅವರಲ್ಲಿರೋ ಒಳ್ಳೆತನ ಅಂತಲೇ ಹೇಳ್ಬೋದು. ದೃಷ್ಟಿಹೀನತೆಯಾದ ಅವರೇ ಎಷ್ಟೊಂದು ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ಇನ್ನು ಎಲ್ಲ ಇರೋ ನಾವುಗಳು ಯಾವ ಸಾಧನೆ ಮಾಡದೆ ಸಾಯೋದು ತಪ್ಪು ತಾನೇ? ಹಾಗಾದರೆ ನೀವು ಕೂಡ ಇವತ್ತಿಂದ ಯಾವುದಾದ್ರೂ ಒಂದು ಸಾಧನೆ ಮಾಡೋಕ್ಕೆ ಮುಂದಾಗಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದಾಗಲಿ ಅಂತ ನಾನು ಬೇಡ್ಕೋತೀನಿ. ಮತ್ತು ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಬಹುಮುಖ್ಯವಾದ ಸಾಧಕರ ಜೊತೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಇಂಚರ ವಾಹಿನಿ.